Hi, hello, once again, welcome to the Legend YouTube channel. Atmiya Dutiya PUC Vidyarthigale, nimma ondu Karnataka CET examination na ondu tentative timetable ivaga update agide. Dr. Ashwath Narayan sir avaru ondu tweet mukantara ondu information na provide madidare, neevu illi screen mele nodtirabahudu. ಒಂದು ಡೇಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಯಾವ ಡೇಟ್ಸ್ ನೀವು ಅಪ್ಲಿಕೇಶನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಇಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ, ಹಾಗೆ ಆ ಒಂದು ಯಾವ್ಯಾವ ಡೇಟ್ಸಲ್ಲಿ ನಿಮಗೆ ಯಾವ್ಯಾವ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಈ ಎಲ್ಲ ಇನ್ಫಾರ್ಮೇಷನ್ ಒಳಗೊಂಡಂತಹ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಆ ಒಂದು ಟ್ವೀಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಕೇಳ್ತಾ ಇದ್ರು ಥಿಯರಿ ಎಕ್ಸಾಮ್ ಮತ್ತೆ ಪೋಸ್ಟ್ಪೋನ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತೇಳಿ. ಅದು ಏನಾದರೂ ಆಗಿರಲಿ, ಅಟ್ಲೀಸ್ಟ್ ನಿಮಗೊಂದು ಒಂದು ಟೈಮ್ ಟೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ಅದ್ರ ಮೇಲೆ, ಅದರ ಒಂದು ಬೇಸ್ ಮೇಲೆ ನಿಮ್ಮ ಪ್ಲ್ಯಾನ್ನ ವರ್ಕೌಟ್ ಮಾಡ್ತಾ ಇರಿ, ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇರಿ. ಇನ್ ಕೇಸ್ ಮುಂದೋಯ್ತು ಅಂತ ಹೇಳಿದರೆ ದಟ್ ಈಸ್ ವೆರಿ ಲಕ್ಕಿ, ಯಾಕೆಂದರೆ ಮತ್ತೆ ನಿಮಗೆ ಓದೋಕ್ಕೆ ಇನ್ನೂ ಕೂಡ ಟೈಮ್ ಸಿಗುತ್ತೆ. ನೀವು ಎಕ್ಸಾಮ್ ಮತ್ತೆ ಮುಂದೆ ಹಾಕ್ತಾರೆ ಅಂತ ಹೇಳಿ ರೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನೆಕ್ಸ್ಟ್, ಇವಾಗ ಸಿಇಟಿ ಎಕ್ಸಾಮಿನೇಷನ್ಗೆ ಬಂದ್ವಿ ಅಂತ ಹೇಳಿದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಸ್ಟಿಗೆ 16ನೇ ತಾರೀಕು, 17 ಮತ್ತು 18ನೇ ತಾರೀಕು, ಅಂದರೆ 16/6/2022 ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ, ಹಾಗೆ 17/6/2022 ಅಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಲಾಸ್ಟ್ ಒನ್ ಅಲ್ಲಿ ಹೊರನಾಡು ಕನ್ನಡಿಗ ಮತ್ತು ಗಡಿನಾಡು ಕನ್ನಡಿಗ ಅಂತ ಹೇಳಿ ಬರುತ್ತೆ, ಅವರಿಗೆ ಮಾತ್ರ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಈ ಒಂದು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್, ಹಾಗೆ ನೀವು ಅಮೌಂಟ್ನ ಪೇ ಮಾಡೋದಾಗಿರ್ಬೋದು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಿರ್ಬೋದು CET 2022 ಅದಕ್ಕೆ ನೋಂದಣಿ ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮೆನ್ಷನ್ ಮಾಡಿದ್ದಾರೆ. ಡೇಟ್ 5/4/2022 ಇಂದ 20/4/2022 ಐದನೇ ತಾರೀಕು ಏಪ್ರಿಲ್ ತಿಂಗಳು 5ನೇ ತಾರೀಕಿಂದ ನಿಮಗೆ ಎಕ್ಸಾಮಿನೇಷನ್ನ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಅದು ನಿಮಗೆ 20ನೇ ತಾರೀಕುವರೆಗೂ, ನೀವು ಒಂದು 15 ಡೇಸ್ ಟೈಮ್ ಇದೆ, 15 ಡೇಸ್ ಮತ್ತು ನೀವು 15 ಡೇಸ್ ಇದೆ ಅಂಥೇಳಿ ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಅವರೊಂದು ಇನ್ನೊಂದು 1 or 2 ಡೇಸಲ್ಲಿ ಅಫಿಷಿಯಲೇ ಒಂದು ಸರ್ಕ್ಯುಲರ್ನ ಹೊರಡಿಸ್ತಾರೆ, ಅಲ್ಲಿ ಕೂಡ ಇನ್ನೂ ಡೀಟೇಲಾಗಿ ಹೇಳ್ತಾರೆ. ಇಲ್ಲಿ ಒಂದು ಇದನ್ನು ಪ್ರಾಸ್ತಾವಿಕ ವೇಳಾಪಟ್ಟಿ ಅಂದರೆ ಟ್ಯಾಂಟಿಟಿವ್ ಟೈಮ್ ಟೇಬಲ್ ಅಂತೇಳಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್, ನಿಮಗೆ ಅಲ್ಲಿ 15 ಡೇಸ್ ಟೈಮ್ ಇರುತ್ತೆ, ಹಾಗೆ ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿ ಮಾಡಲು 22ವರೆಗೂ ಟೈಮ್ ಇರುತ್ತೆ. ನೆಕ್ಸ್ಟ್, ಅದಾದಮೇಲೆ ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಿರಾ, ಹಾಗೆ ಅಮೌಂಟ್ ಕೂಡ ಪೇ ಮಾಡಿ ಆದಮೇಲೆ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿ ಏನಾದರೂ ನೀವು ಅಪ್ಲಿಕೇಶನ್ ಮತ್ತೆ ರೀಕರೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೂಡ ಇಲ್ಲಿ ಟೈಮ್ ಮತ್ತು ಡೇಟ್ನ ಮೆನ್ಷನ್ ಮಾಡಿದ್ದಾರೆ. ಅಷ್ಟು ಡೇಟಲ್ಲಿ ನೀವು ಏನು ಮಾಡಬೇಕು ಅದನ್ನು ಕರೆಕ್ಷನ್ ಮಾಡಬೇಕು. ಹಾಗೆ ಅಡ್ಮಿಟ್ ಕಾರ್ಡ್ನ ನೀವು ಯಾವಾಗ ತೊಗೋಬೇಕು ಅಂತ ಹೇಳಿದರೆ 30/5/2022 ಅಲ್ಲಿವರೆಗೂ ನೀವೇನು ಮಾಡ್ಬೋದು, ಬೆಳಗ್ಗೆ 11 ಗಂಟೆಗೆ ನೀವು ಅಡ್ಮಿಟ್ ಕಾರ್ಡ್ನ ತಗೋಬೇಕು. ಅದಾದ ನಂತರ 16/17 ಮತ್ತು 18ರಂದು ನಿಮಗೆ ಏನು ಮಾಡ್ತಾರೆ, CET ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಲಾಸ್ಟ್ ಎಕ್ಸಾಮ್ ಅದು ಓನ್ಲಿ ಯಾರಿಗಾಗಿರುತ್ತೆ ಅಂತ ಹೇಳಿದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಮಾತ್ರ ಇರುತ್ತೆ. ರಿಮೈನಿಂಗ್ 16 ಮತ್ತು 17 ಎಲ್ಲ ಒಂದು ಕಾಂಬಿನೇಷನ್, PCMB ಅಥವಾ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಆ ಸಬ್ಜೆಕ್ಟ್ನ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಂಕಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಎಲ್ಲದೂ ಕೂಡ ನಿಮಗೆ 60 ಮಾರ್ಕ್ಸ್ ಇರುತ್ತೆ. ಎಕ್ಸಾಮಿನೇಷನ್ ಏನೋ ಪ್ಯಾಟರ್ನ್ ಚೇಂಜ್ ಆಯಿತು ಅಂತ ಹೇಳಿದರೆ ಆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಅವರು ಒಂದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಪ್ರೊವೈಡ್ ಮಾಡ್ತಾರೆ. ಇಲ್ಲಿವರೆಗೂ ಹೇಳಿರುವಂತಹ ಮಾಹಿತಿ ಇಷ್ಟೇ. 16/17/18ರಂದು ನಿಮಗೆ ಎಕ್ಸಾಮಿನೇಷನ್ CET 2022 ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟ್ ಆಗುವಂತಹದ್ದು ಡೇಟ್ ಯಾವಾಗಿದೆ ಅಂತ ಹೇಳಿದರೆ April 5ರಿಂದ ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಇದೇ ರೀತಿ ಅಪ್ಡೇಟ್ ನೆಕ್ಸ್ಟ್ ಯಾವುದೇ ರೀತಿಯಾದಂತಹ ಅವ್ರು ಅಪ್ಡೇಟ್ ರಿಲೀಸ್ ಮಾಡಿದರೆ ಅದು ನಿಮಗೆ ಕೊಡುವಂಥ ಪ್ರಯತ್ನನ ಸಾಧ್ಯ ಆದಷ್ಟು ಬೇಗ ಅಷ್ಟು ತಲುಪಿಸುವಂತಹ ಪ್ರಯತ್ನನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.